ಓಂ ಶಾಂತಿ ನಮಸ್ಕಾರ ರಾಜಯೋಗದ ಈ ಜ್ಞಾನಾಮೃತ ಸಂಚಿಕೆಯಲ್ಲಿ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಇವತ್ತು ನಾವು ಉತ್ತಮ ಸಮಯದ ನಿರ್ವಹಣೆ ಹೇಗೆ ಮಾಡೋದು ಅದನ್ನು ತಿಳ್ಕೊಳ್ಳೋಣ ಯಾಕಂದ್ರೆ ಬದುಕಲಿಕ್ಕೆ ನಮಗೆ ಅನೇಕ ಸಂಪನ್ಮೂಲಗಳ ಅವಶ್ಯಕತೆ ಇದೆ ಶರೀರದ ಶಕ್ತಿ ಧನಶಕ್ತಿ ಸಮಯ ಸಂಕಲ್ಪ ಶ್ವಾಸ ಎಲ್ಲನೂ ಬೇಕಾಗಿದೆ ಪ್ರತಿಯೊಬ್ಬರಲ್ಲೂ ಎಲ್ಲನೂ ಇರೋದಿಲ್ಲ ಈ ಕಲಿಯುಗದಲ್ಲಿ ಕೆಲವೊಂದು ಜಾಸ್ತಿ ಇದ್ದರೆ ಕೆಲವೊಂದು ಕಡಿಮೆ ಇರುತ್ತೆ ಆದರೆ ಸಮಯ ಕಡಿಮೆ ಇದೆ ಅಂತ ಈ ಸಮಯದ ಒಂದು ಖಜಾನೆಯ ಬಗ್ಗೆ ಹೆಚ್ಚು ನಾವು ಕೇಳ್ತಾ ಇರ್ತೀವಿ ಯಾರನ್ನು ಕೇಳಿದ್ರು ಟೈಮ್ ಇಲ್ಲ ಟೈಮ್ ಇಲ್ಲ ತನಗಾಗೇ ಟೈಮ್ ಇಲ್ಲ ತನ್ನ ಆರಾಮಿಗಾಗಿ ಟೈಮ್ ಇಲ್ಲ ತನ್ನ ಊಟ ತಿಂಡಿಗಾಗಿ ಟೈಮ್ ಇಲ್ಲ ತನ್ನ ಪರಿವಾರಕ್ಕಾಗಿ ಟೈಮ್ ಇಲ್ಲ ಈ ರೀತಿ ಸಮಯ ಕಡಿಮೆ ಸಮಯ ಕಡಿಮೆ ಅನ್ನೋ ಸಮಯದ ಖಜಾನೆ ಇವತ್ತು ನಮಗೆ ಕೊರತೆ ಆಗ್ತಾ ಇದೆ ಇದು ಕೇವಲ ವ್ಯಕ್ತಿಗತ ಸಮಸ್ಯೆ ಅಲ್ಲ ಇಲ್ಲ ಸಾಮಾಜಿಕ ಸಮಸ್ಯೆ ಅಲ್ಲ ಇದು ವಿಶ್ವಮಟ್ಟದ ಸಮಸ್ಯೆ ಆಗಿದೆ ಪ್ರತಿಯೊಂದು ಕಡೆನೂ ನಾವು ಸಮಯ ಇಲ್ಲ ಸಮಯ ಇಲ್ಲ ಬಿಸಿ ಬ್ಯುಸಿ ಅಂತ ಈ ಶಬ್ದಗಳನ್ನು ಹೆಚ್ಚು ಬಳಕೆ ಮಾಡ್ತಾಯಿದ್ವಿ ಇಂಥ ಒಂದು ಸನ್ನಿವೇಶದಲ್ಲಿ ಸಮಯದ ಒಂದು ಉತ್ತಮ ನಿರ್ವಹಣೆ ನಾವು ಹೇಗೆ ಮಾಡ್ಬೋದು ಅದಕ್ಕೆ ಕೆಲವೊಂದು ಯುಕ್ತಿಗಳನ್ನು ನಾವಿವತ್ತು ತಿಳ್ಕೊಳ್ಳೋಣ ಅದನ್ನು ನಾವು ಯಾರಾದರೂ ಮಾಡ್ಬೋದು ಅದಕ್ಕಾಗಿ ಹೆಚ್ಚು ನಾವು ಶಿಕ್ಷಣ ಪಡಿಬೇಕು ಅಂತ ಏನಿಲ್ಲ ಸರಳವಾದ ಯುಕ್ತಿಗಳನ್ನು ನಾವು ತಿಳ್ಕೊಳ್ಳೋಣ ಕೂತ್ಕೊಂಡು ಒಂದು ನಿಮಿಷ ವಿಚಾರ ಮಾಡಿ ನನಗೆ ಯಾಕೆ ಟೈಮ್ ಸಿಗ್ತಾ ಇಲ್ಲ ನನ್ನ ಜೀವನದಲ್ಲಿ ಸಮಯ ಯಾಕೆ ಕಡಿಮೆ ಇದೆ ಇದನ್ನು ವಿಚಾರ ಮಾಡಿದರೆ ಪೂರ್ತಿ ದಿನ ನಾನೇನೇನು ಮಾಡಿದೆ ಇವತ್ತು ಸಮಯ ಯಾಕೆ ನನಗೆ ಕಡಿಮೆ ಬಿತ್ತು ನಾನು ಅಂದ್ಕೊಂಡಿದೆಲ್ಲ ಮಾಡಲಿಕ್ಕಾಗಿಲ್ಲ ಅದಕ್ಕೆ ಮೂಲ ಕಾರಣ ಒಂದೇ ನಮ್ಮ ತಪ್ಪುಗಳು ನಾವು ಹೆಚ್ಚು ಹೆಚ್ಚು ತಪ್ಪುಗಳನ್ನು ಮಾಡಿದಷ್ಟು ಹೆಚ್ಚು ಹೆಚ್ಚು ತಿದ್ದುಪಡಿ ಮಾಡಬೇಕಾಗುತ್ತೆ ಆ ಹೆಚ್ಚು ಹೆಚ್ಚು ತಿದ್ದುಪಡಿ ಮಾಡುವ ಒಂದು ಕಾರ್ಯದಲ್ಲಿ ಹೆಚ್ಚು ಹೆಚ್ಚು ಸಮಯ ನಷ್ಟ ಆಗ್ತಾ ಹೋದ್ ಸೊ ಒಂದೇ ಒಂದು ಕಾರ್ಯ ಒಂದು ಗಂಟೆಯಲ್ಲಿ ಮಾಡಬೇಕು ಒಂದು ತಪ್ಪಾಯಿತು ಆ ತಪ್ಪನ್ನು ಕರೆಕ್ಷನ್ ಮಾಡೋವರೆಗೂ ಅರ್ಧ ಗಂಟೆ ಲೇಟ್ ಆಯಿತು ಅದರಿಂದ ಏನಾಯಿತು ಮಿಕ್ಕಿದೆಲ್ಲ ಕಾರ್ಯಗಳು ಅರ್ಧ ಗಂಟೆ ಲೇಟ್ ಆಯಿತು ಇದೇ ರೀತಿ ನಮ್ಮ ಹೆಚ್ಚು ಸಮಯ ಎಲ್ಲಿ ನಷ್ಟ ಆಗ್ತಾ ಇದೆ ಅಂದರೆ ನಮ್ಮ ಕಾರ್ಯದಲ್ಲಿ ನಾವು ಹೆಚ್ಚೆಚ್ಚು ಮಿಸ್ಟೇಕ್ಸ್ ಮಾಡ್ತಾ ಇದ್ವಿ ಈಗ ತಪ್ಪು ಇಲ್ಲದೆ ನಾವು ಹೇಗೆ ಕಾರ್ಯ ಮಾಡಬಹುದು ಈ ತಪ್ಪುಗಳನ್ನು ಹೇಗೆ ಕಡಿಮೆ ಮಾಡೋದು ನಮ್ಮ ಜೀವನದ ಒಂದು ಗುರಿ ಇರಬೇಕು ತಪ್ಪು ಮಾಡದೆ ನಾನು ಬದುಕಬೇಕು ಪರಿಪೂರ್ಣ ಮಾನವನಾಗಿ ಬದುಕಬೇಕು ಅದಕ್ಕೆ ತರ ದೇವ ಮಾನವ ಹೇಗೆ ಬದುಕೋದು ಅದಕ್ಕೆ ಮೊದಲ ಒಂದು ಯುಕ್ತಿ ನಾವು ಅದನ್ನು ಅನುಷ್ಠಾನದಲ್ಲಿ ತರಬೇಕಾಗತ್ತೆ ಮೊದಲ ಯುಕ್ತಿ ಅಂದರೆ ಯಾವುದೇ ಕಾರ್ಯ ಮಾಡೋ ಮುಂಚೆ ಇಲ್ಲ ಯಾವುದೇ ಮಾತಾಡೋ ಮುಂಚೆ ಯಾವುದೇ ಒಂದು ಪ್ಲಾನಿಂಗ್ ಮಾಡೋ ಮುಂಚೆ ಅದರ ವಿಶ್ಲೇಷಣೆ ಮಾಡಬೇಕು ಅನಾಲಿಸಿಸ್ ಮಾಡಬೇಕು ಯಾವುದೇ ಕಾರ್ಯ ಈಗ ಉದಾಹರಣೆಗೆ ನಾಳೆ ಬೆಳಗ್ಗೆ ನಾನೇನು ತಿಂಡಿ ಮಾಡಬೇಕು ಅಡುಗೆ ಮಾಡಬೇಕು ನಾಳೆ ಮಾರ್ಕೆಟಿಂದ ಏನೇನು ತರಬೇಕು ಅದನ್ನು ಮುಂಚಿತವಾಗಿ ನಾನೊಂದು ಯೋಜನೆಯನ್ನು ಮಾಡಬೇಕಾಗ್ತದೆ ಪ್ಲಾನಿಂಗ್ ಯಾವ್ದು ಫಸ್ಟ್ ಮಾಡಬೇಕು ಯಾವ್ದು ನೆಕ್ಸ್ಟ್ ಮಾಡಬೇಕು ಯಾವುದನ್ನು ಯಾವ ಟೈಮಲ್ಲಿ ಮುಗಿಸ್ಬೇಕು ಯಾವ ಟೈಮಿಗೆ ಆರಂಭ ಮಾಡಬೇಕು ಈ ಒಂದು ಪ್ಲಾನಿಂಗ್ ನಮ್ಮ ಮನಸ್ಸಲ್ಲಿ ಸ್ಪಷ್ಟವಾಗಿದ್ದಾಗ ಆ ಪ್ಲ್ಯಾನಿಂಗ್ಗೆ ಅನುಸಾರವಾಗಿ ನಾವು ಕಾರ್ಯಗಳನ್ನ ಮಾಡ್ತಾ ಹೋದಾಗ ನಮಗೆ ಹೆಚ್ಚು ಸಮಯ ಉಳಿತ ಆಗುತ್ತೆ ಆದರೆ ನಾವು ನಮ್ಮ ಒಂದು ವಿಚಾರ ಮಾಡೋ ರೀತಿ ಹೀಗಿದೆ ಇವತ್ತು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಇಲ್ಲ ಪರಿವಾರದ ಮಟ್ಟದಲ್ಲಿ ಒಂದು ದೊಡ್ಡ ಮನೆ ಕಟ್ತಾ ಇದ್ದೀವಿ ಅವಾಗ ನಾವು ಪ್ಲ್ಯಾನಿಂಗ್ ಮಾಡ್ತೀವಿ ಹಿಂಗಿರ್ಬೇಕು ಹಿಂಗೆ ಇಷ್ಟು ದುಡ್ಡು ಖರ್ಚಾಗತ್ತೆ ಇವರಿವರಿಗೆ ಈ ಕೆಲಸ ಕೊಡಬೇಕು ಪ್ಲಾನಿಂಗ್ ಮಾಡ್ತೀವಿ ಆದರೆ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಒಂದು ಅಡುಗೆ ಮಾಡೋದಾಗಲಿ ಒಂದು ಮನೆ ಕ್ಲೀನಿಂಗ್ ಮಾಡೋದಾಗಲಿ ಅದರ ಬಗ್ಗೆ ನಾವು ಪ್ಲ್ಯಾನಿಂಗೇ ಮಾಡಲ್ಲ ತಕ್ಷಣ ನಾವು ಕಾರ್ಯಕ್ಷೇತ್ರದಲ್ಲಿ ಇಳಿದು ಬಿಡ್ತೀವಿ ಅವಾಗ ನಮಗೆ ಸ್ಪಷ್ಟತೆನೇ ಇರೋದಿಲ್ಲ ಅಲ್ಲಿ ಸಾಮಾನು ಇದೆಯೋ ಇಲ್ಲೋ ಇಲ್ಲ ಅಲ್ಲಿ ಜನ ಇದ್ದಾರೋ ಇಲ್ವೋ ಇಲ್ಲ ಸೂಕ್ತವಾದ ಸಮಯ ಇದೆಯೋ ಇಲ್ವೋ ಇದೆಲ್ಲ ನಾವು ಯೋಜನೆ ಮಾಡದೆ ನಾವು ಕಾರ್ಯಕ್ಷೇತ್ರದಲ್ಲಿ ತೊಡಗಿದಾಗ ಅಲ್ಲಿ ಏನಾಗುತ್ತೆ ಹೆಚ್ಚು ಕಡಿಮೆ ಆಗುತ್ತೆ ಕಾರ್ಯಗಳು ಆ ಹೆಚ್ಚು ಕಡಿಮೆ ಆಗುವ ಕಾರ್ಯಗಳನ್ನು ಮತ್ತೆ ತಿದ್ದುಪಡಿ ಮಾಡೋದ್ರಲ್ಲಿ ಏನಾಗುತ್ತೆ ಹೆಚ್ಚು ಹೆಚ್ಚು ಸಮಯ ನಮ್ಮದು ವ್ಯರ್ಥ ಆಗ್ತಾ ಹೋಗುತ್ತೆ ಸೊ ಈ ಬಗ್ಗೆ ನಾವೊಂದು ಶಿಸ್ತಿನ ರೂಪದಲ್ಲಿ ನಮ್ಮ ಜೀವನದಲ್ಲಿ ಆಚರಣೆಯ ಥರನ ನಿರಂತರ ಏನೇ ಮಾಡ್ತೀನಿ ಚಿಕ್ಕ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ಈಗ ಉದಾಹರಣೆ ಒಬ್ಬರಿಗೆ ಹೋಗಿ ನಾನು ಮೀಟ್ ಮಾಡಬೇಕು ಅವ್ರ ಹತ್ರ ನನಗೆ ಅರ್ಧ ಗಂಟೆ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ನಾವೇನು ಮಾಡ್ತೀವಿ ಡೈರೆಕ್ಟ್ ಹೋಗಿಬಿಡ್ತೀವಿ ಒಂದು ಫೋನ್ ಮಾಡಲ್ಲ ಹೋಗೋ ಮುಂಚೆ ಈ ಥರ ನಾವು ಇದ್ದೀವಿ ಅಲ್ಲಿ ಹೋದರೆ ಅವ್ರ ಮನೆ ಬಾಗಿಲ ಹಾಕಿದೆ ಬೀಗ ಹಾಕಿದೆ ಅವ್ರು ಹೇಳ್ತಾರೆ ಫೋನ್ ಮಾಡಿ ಬರಬೇಕಿತ್ತಲ್ರಿ ನಾವು ಹೊರಗಡೆ ಹೋಗಿದ್ದೆ ಏನಾಯಿತು ಒಂದು ಗಂಟೆ ಎರಡು ಗಂಟೆ ವೇಸ್ಟ್ ಆಯಿತು ಸೊ ಈ ರೀತಿ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಮ್ಮ ಸಮಯ ನಷ್ಟ ಆಗ್ತಾ ಇದೆ ಹೊರತು ದೊಡ್ಡ ದೊಡ್ಡ ವಿಷಯಗಳಲ್ಲೂ ನಷ್ಟ ಆಗೋ ಒಂದು ಸನ್ನಿವೇಶಗಳು ಕಡಿಮೆ ಅದರಿಂದ ಈ ಒಂದು ಸುವ್ಯವಸ್ಥಿತ ರೂಪದಲ್ಲಿ ನಮ್ಮ ದಿನನಿತ್ಯದ ಕಾರ್ಯಗಳೂ ಸಹ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ದೊಡ್ಡ ದೊಡ್ಡ ವ್ಯವಸ್ಥಿತ ಒಂದು ಸಂಸ್ಥೆಗಳಲ್ಲಿ ಹೇಗೆ ಎ ಟು ಝಡ್ ಪ್ರತಿಯೊಂದನ್ನು ಪ್ಲಾನಿಂಗ್ ಮಾಡೇ ಮಾಡ್ತಾರೋ ಹಾಗೆ ನಮ್ಮ ನಿಜ ಜೀವನದಲ್ಲೂ ನಮ್ಮ ವ್ಯಕ್ತಿಗತ ಕೆಲಸ ಇರ್ಬೋದು ಪರಿವಾರದ ಕೆಲಸ ಇರ್ಬೋದು ಪ್ರತಿಯೊಂದನ್ನು ನಾವು ಫಸ್ಟ್ ಪ್ಲ್ಯಾನ್ ಮಾಡಬೇಕು ಆಮೇಲೆ ಅದನ್ನು ಕಾರ್ಯಗತದಲ್ಲಿ ತೊಡಬೇಕು ಆವಾಗ ನಾವು ಉತ್ತಮ ಸಮಯದ ನಿರ್ವಹಣೆಯನ್ನು ಮಾಡಬಹುದು ಎರಡನೇ ವಿಚಾರ ವಿಧಿಪೂರ್ವಕವಾಗಿ ನಾವು ಕಾರ್ಯಗಳನ್ನು ಮಾಡಲ್ಲ ನಾವು ಈ ಕರ್ಮಕ್ಷೇತ್ರದಲ್ಲಿ ಬಂದಿದ್ದೀವಿ ಈ ಕರ್ಮಕ್ಷೇತ್ರದಲ್ಲಿ ಬಂದಾಗ ನಾವೇನೇ ಕಾರ್ಯಗಳನ್ನು ಮಾಡ್ತೀವಿ ಆ ಕಾರ್ಯಗಳ ಹಿಂದೆ ಒಂದು ವಿಧಿ ಮತ್ತು ವಿಧಾನ ಅನ್ನೋದಿದೆ ಇದನ್ನು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ನೋಡಿ ಒಂದು ಇಂಡಸ್ಟ್ರಿಗೆ ಹೋಗಿ ಪ್ರತಿಯೊಂದಕ್ಕೂ ಒಂದು ಸಿಸ್ಟಮ್ ಒಂದು ಏರ್ಪೋರ್ಟ್ಗೆ ಹೋಗಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಎಲ್ಲೇ ಹೋಗಿ ಹೊರಗಡೆ ಸಂಸ್ಥೆಗಳಿಗೆ ಅಲ್ಲಿ ಒಂದು ಬ್ಯಾಂಕಿಗೆ ಹೋಗಿ ಅಲ್ಲಿ ಸಿಸ್ಟಮ್ ಇದೆ ಇದಾದ ಮೇಲೆ ಇದು ಇದಾದ ಮೇಲೆ ಇದು ಇದನ್ನು ಹಿಂಗೆ ಮಾಡಬೇಕು ಇದನ್ನು ಹಿಂಗೆ ಮಾಡಬೇಕು ನಾವೇ ಅಲ್ಲಿ ಹೋದಾಗ ವಿಧಿಪೂರ್ವಕವಾಗಿ ಮಾಡ್ತೀವಿ ಆದರೆ ಮನೆಗಳಲ್ಲಿ ಇಲ್ಲ ಆಫೀಸಲ್ಲಿ ಇದ್ದಾಗ ನಾವು ಮನೆಯಲ್ಲಿರ್ಲಿಕ್ಕೆ ಆಗಲ್ಲ ಹೇಳ್ಬಿಟ್ಟು ಮನಸ್ಸಿಗೆ ಬಂದಂಗೆ ಮಾಡ್ತೀವಿ ಆದರೆ ಅವಿನಾಶಿ ಪ್ರಕೃತಿಯ ನಿಯಮ ಇದೇ ಆಗಿದೆ ವಿಧಿಯಿಂದಲೇ ಸಿದ್ಧಿ ಯಾವುದೇ ಒಂದು ಸಿಸ್ಟಮ್ಯಾಟಿಕ್ಕಾಗಿ ವಿಧಿ ಪೂರ್ವಕಿ ಮಾಡಿದಾಗಲೇ ಮಾತ್ರ ನಾವು ಆ ಕಾರ್ಯದಲ್ಲಿ ಯಶಸ್ಸನ್ನು ಕಾಣ್ಬೋದು ಇಲ್ಲಾಂದರೆ ಆ ಕಾರ್ಯಗಳು ಹೆಚ್ಚು ಕಡಿಮೆ ಆಗುತ್ತೆ ಮತ್ತು ಎಲ್ಲಿವರೆಗೂ ನಾವು ಅದಕ್ಕೆ ಏನು ಸಿಸ್ಟಮ್ ಇದೆಯೋ ಅಲ್ಲಿವರೆಗೂ ಅದನ್ನು ಫಾಲೋ ಮಾಡಲ್ವೋ ಅಲ್ಲಿಯವರೆಗೂ ಟೈಮ್ ನಷ್ಟ ಆಗ್ತಾ ಇರುತ್ತೆ ಮತ್ತೆ ಮತ್ತೆ ಆ ಕಾರ್ಯವನ್ನು ನಾವು ತಿದ್ದುಪಡಿ ಮಾಡ್ತಾ ಹೋಗ್ತೀವಿ ಸೊ ಈ ರೀತಿ ಸಮಯ ನಷ್ಟ ಆಗ್ತಾ ಆಗ್ತಾ ನಮ್ಮ ಜೀವನದಲ್ಲಿ ಅಸಮಾಧಾನನೂ ಬೆಳೀತಾ ಹೋಗುತ್ತೆ ಸೊ ಒಂದು ಪ್ರಾಪರ್ ಪ್ಲ್ಯಾನಿಂಗ್ ಉತ್ತಮ ಒಂದು ಯೋಜನೆಯನ್ನು ಮಾಡಿ ಆಮೇಲೆ ಕಾರ್ಯ ಮಾಡಿ ಎರಡನೇದು ವಿಧಿಪೂರ್ವಕವಾಗಿ ಪ್ರತಿಯೊಂದು ಕಾರ್ಯ ಮಾಡಿ ಅದು ಚಿಕ್ಕ ಕಾರ್ಯ ಇರ್ಬೋದು ಒಂದು ದೊಡ್ಡ ಕಾರ್ಯ ಇರ್ಬೋದು ಒಂದು ಪಾತ್ರೆ ತೊಳೆಯೋದಿರ್ಬೋದು ಒಂದು ಕಸ ಗುಡಿಸೋದಿರ್ಬೋದು ಒಂದು ತರಕಾರಿ ತರೋದಿರ್ಬೋದು ಅದನ್ನ ವಿಧಿಪೂರ್ವಕವಾಗಿ ಪೂರ್ವಕವಾಗಿ ಮಾಡಿ ಇದು ಎರಡನೇ ಮಂತ್ರ ನಾವು ನಮ್ಮ ಜೀವನದಲ್ಲಿ ಅನುಸರಿಸಬೇಕಾಗಿದೆ ಮೂರನೇದು ನಾವು ಹೇಳ್ತೀವಿ ಯಾವುದೇ ಒಂದು ಪ್ಲಾನ್ ಮಾಡ್ತೀವಿ ಅದನ್ನು ಕಾರ್ಯಾಚರಣೆ ಮಾಡ್ತೀವಿ ನಾವು ಏನೇನು ಅಂದ್ಕೊಂಡಿದ್ವೋ ಅದು ಅಷ್ಟೇ ಸುಲಲಿತವಾಗಿ ಕಾರ್ಯಾಚರಣೆ ಮಾಡ್ಲಿಕ್ಕೆ ಆಗಲ್ಲ ಮಧ್ಯ ಮಧ್ಯ ಅಡಚಣೆಗಳು ಬರುತ್ತೆ ಈಗ ಉದಾಹರಣೆ ಅಂದ್ಕೊಳ್ಳಿ ನಾನು ಒಂದು ಗಂಟೆಯಲ್ಲಿ ಅಡುಗೆ ಮಾಡಬೇಕು ಒಂದು ಗಂಟೆಯಲ್ಲಿ ಮುಗಿಸ್ಬೇಕು ಅಡುಗೆ ಮಾಡ್ತಾ ಮಾಡ್ತಾ ಗ್ಯಾಸ್ ಖಾಲಿ ಆಗೋಯ್ತು ಏನು ಮಾಡೋದು ಒಂದು ಗಂಟೆಯಲ್ಲಿ ಮಾಡಬೇಕಾಗಿರೋ ಅಡುಗೆ ಎರಡು ಗಂಟೆ ತೊಗೋಬೋದು ಮೂರು ಗಂಟೆ ತೊಗೋಬೋದು ಯಾಕಂದರೆ ಮಧ್ಯೆ ಬಂದಿರುವ ಅಡಚಣೆ ಒಂದು ವೇಳೆ ನಾನು ಪ್ಲ್ಯಾನಿಂಗ್ ಮಾಡಿದ್ದಿದ್ರೆ ಇದು ಕೇಳ್ತೀವಿ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ತೊಂದರೆಗಳು ಬಂದಾಗ ನಾವು ಅದನ್ನು ಹೇಗೆ ನಿವಾರಣೆ ಮಾಡೋದು ಅಂತ ಸೊ ಪ್ಲ್ಯಾನಿಂಗ್ ಮಾಡಬೇಕಾದ್ರೆ ನಾಳೆ ನನಗೆ ಹತ್ತು ಜನ ಗೆಸ್ಟ್ ಬರ್ತಿದ್ದಾರೆ ಅವ್ರಿಗೆ ನಾನು ಒಂದು ಗಂಟೆಯಲ್ಲಿ ಅಡುಗೆ ಮಾಡಬೇಕು ಒಂದು ವೇಳೆ ಗ್ಯಾಸ್ ಖಾಲಿ ಆದರೆ ಇನ್ನೊಂದು ಸಿಲಿಂಡರ್ ಇದೆಯಾ ಇಲ್ಲ ಅಂದರೆ ಫಸ್ಟ್ ಆ ಸಿಲಿಂಡರ್ ವ್ಯವಸ್ಥೆ ಮಾಡಿ ಆಮೇಲೆ ಅಡುಗೆ ಆರಂಭ ಮಾಡಿ ಏನಾಗುತ್ತೆ ತೊಂದರೆ ಬಂತು ಸಿಲಿಂಡರ್ ಖಾಲಿ ಆಯಿತು ತೊಂದರೆ ಇಲ್ಲ ಒಂದೇ ನಿಮಿಷ ಇಲ್ಲಿಂದ ಆ ಸಿಲಿಂಡ್ರಿಗೆ ನಾನು ಚೇಂಜ್ ಓವರ್ ಮಾಡಿದೆ ಏನಾಯಿತು ನಾನು ಅಂದ್ಕೊಂಡಿದ್ದ ಟೈಮಲ್ಲಿ ಅಡುಗೆ ಕಂಪ್ಲೀಟ್ ಆಯಿತು ಸಮಯ ನಷ್ಟ ಆಗಿಲ್ಲ ಯಾಕಂದರೆ ನಾನು ಪ್ಲ್ಯಾನ್ ಮಾಡಬೇಕಾದ್ರೆ ಪ್ಲ್ಯಾನಿಂಗಲ್ಲೂ ಯಾವ್ಯಾವ ತೊಂದರೆಗಳು ಬರ್ಬೋದು ಆ ತೊಂದರೆಗಳು ಬಂದಾಗ ಅದಕ್ಕೆ ಇರುವ ಒಂದು ಪರ್ಯಾಯ ವ್ಯವಸ್ಥೆಗಳೇನು ಅದರ ಬಗ್ಗೆಯೂ ನಾನು ಪ್ಲ್ಯಾನ್ ಮಾಡಿದ್ದೀನಿ ಅದಕ್ಕೆ ಹೇಳ್ತಾರೆ ಪ್ಲ್ಯಾನ್ ಬಿ ಅಂತ ಈ ರೀತಿ ಒಂದೇ ಪ್ಲಾನ್ ಅಲ್ಲ ಪ್ಲಾನ್ ಅಲ್ಲಿ ತೊಂದರೆಗಳಿಗೂ ನಿವಾರಣೆ ಇಲ್ಲ ಸಮಾಧಾನದ ಒಂದು ಪ್ಲಾನಿಂಗ್ ಅನ್ನು ಸಹ ನಾವು ಮಾಡಿದಾಗ ಸಮಯದ ಉತ್ತಮ ನಿರ್ಮಾಣೆ ನಾವು ನಮ್ಮ ನಿಜ ಜೀವನದಲ್ಲಿ ವ್ಯಕ್ತಿಗತ ಪಾರಿವಾರಿಕ ಇಲ್ಲ ವೃತ್ತಿಪರ ಜೀವನದಲ್ಲಿ ನಾವು ಮಾಡಬಹುದು ಸೊ ನಾಲ್ಕನೇದು ನಾವೇನ್ ಮಾಡ್ತೀವಿ ಬೆಳಗ್ಗೆ ಬೆಳಗ್ಗೆ ಸಾಮಾನ್ಯ ಗೃಹಿಣಿಯರಿಗೆ ಇದೊಂದು ವರ್ತಮಾನದ ಸಮಸ್ಯೆ ಆಗಿದೆ ಮನೆ ಗೃಹಿಣಿ ಹೊರಗಡೆ ಆಕೆ ವೃತ್ತಿಪರ ಕ್ಷೇತ್ರದಲ್ಲಿರ್ತಾಳೆ ಮನೆಯಲ್ಲೂ ಪರಿವಾರದ ಒಂದು ಜವಾಬ್ದಾರಿ ಆಕೆಗಿರುತ್ತೆ ಬೆಳಗ್ಗೆ ಬೆಳಗ್ಗೆನೇದು ಅಡುಗೆನೂ ಮಾಡು ಮಕ್ಕಳನ್ನು ನೋಡಿ ಹೊರಗಡೆ ಜಾಬ್ಗೂ ಹೋಗು ಆವಾಗ ಮಲ್ಟಿ ಟಾಸ್ಕಿಂಗ್ ಅಂದರೆ ಅನೇಕ ಕೆಲಸನ ಒಟ್ಟೊಟ್ಟಿಗೆ ಮಾಡ್ತೀನಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಇದು ಮಾಡ್ತೀನಿ ಇದು ಮಾಡ್ತೀನಿ ನಾವು ಅಂದ್ಕೊಳ್ತೀವಿ ಮಲ್ಟಿ ಟಾಸ್ಕಿಂಗ್ ಅನೇಕ ಕೆಲಸ ಒಟ್ಟಿಗೆ ಮಾಡಿದಾಗ ನಮ್ಮ ಸಮಯ ಉಳಿತಾಯ ಆಗತ್ತೆ ಅಂತ ಆದರೆ ಅದು ನಿಜ ಅಲ್ಲ ಅನೇಕ ಕೆಲಸಗಳನ್ನು ಒಟ್ಟಿಗೆ ಮಾಡಿದಾಗ ನಮ್ಮಲ್ಲಿ ತಪ್ಪುಗಳು ಹೆಚ್ಚಾಗತ್ತೆ ಮತ್ತು ಆಂತರಿಕ ಹೊರಗಿನ ಒತ್ತಡ ಹೆಚ್ಚಾಗುತ್ತೆ ಅದು ನಮ್ಮ ಭವಿಷ್ಯದಲ್ಲಿ ಅನಾರೋಗ್ಯ ಸ್ಥಿತಿಗಳಿಗೆ ಕಾರಣ ಆಗುತ್ತೆ ಅನಾರೋಗ್ಯ ಶರೀರ ಅನಾರೋಗ್ಯ ಸಂಬಂಧಗಳು ಹೆಚ್ಚುತ್ತವೆ ಆದ ಕಾರಣ ಈ ಮಲ್ಟಿ ಟಾಸ್ಕಿಂಗ್ ಅಂತ ಏನು ವಿಚಾರ ಇದೆ ಅನೇಕ ಕಾರ್ಯ ಒಟ್ಟೊಟ್ಟಿಗೆ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಪ್ಯಾರಲಾಗಿ ಮಾಡ್ತೀನಿ ಈ ಒಂದು ವಿಚಾರವನ್ನು ನಾವು ಡ್ರಾಪ್ ಮಾಡಿಬಿಡಬೇಕು ಎಸ್ ಅನೇಕ ಕಾರ್ಯಗಳಿದೆ ಆದರೆ ಎಲ್ಲನೂ ನಾನು ಒಂದೇ ಟೈಮಲ್ಲಿ ಮಾಡಲಿಕ್ಕಾಗಲ್ಲ ಯಾಕಂದರೆ ನಮಗೆ ಒಂದು ಅಟೆನ್ಷನ್ ಮನಸ್ಸಿನ ಒಂದು ಗಮನ ಮನಸ್ಸು ಬುದ್ಧಿ ಒಂದು ಗಮನ ಅನ್ನೋದೇನಿದೆ ಅದು ಎಲ್ಲ ಕಾರ್ಯದಲ್ಲಿ ಒಟ್ಟಿಗೆ ನಾವು ಬಳಸಲಿಕ್ಕಾಗಲ್ಲ ಒಂದು ಕಾರ್ಯದಲ್ಲಿ ಒಂದು ಕಡೆ ನಾವು ಗಮನ ಕೊಡ್ಬೋದು ಹೊತ್ತು ಎರಡು ಕಾರ್ಯದಲ್ಲಿ ಎರಡು ಗಮನಗಳಿಲ್ಲ ಅದಕ್ಕೆ ನನಗೆ ನಾಲ್ಕು ಕೆಲಸ ಮಾಡಬೇಕು ನಾಲ್ಕು ಕೆಲಸದಲ್ಲಿ ನನಗೆ ಹೆಚ್ಚು ಪ್ರಾಮುಖ್ಯವಾದ ಕೆಲಸ ಯಾವುದು ಅದನ್ನು ಫಸ್ಟ್ ಮಾಡಿ ಆಮೇಲೆ ಎರಡನೇದು ಮೂರನೇದು ನಾಲ್ಕನೇದು ಓಕೆ ನಾಲ್ಕನೇ ಕೆಲಸ ಮಾಡಲಿಕ್ಕೆ ಆಗಿಲ್ಲ ಪರವಾಗಿಲ್ಲ ಯಾಕಂದರೆ ಮೂರಂತೂ ಮಾಡಿದ್ದೀನಲ್ಲ ನನಗೆ ಹೆಚ್ಚು ಪ್ರಾಮುಖ್ಯವಾಗಿರೋದು ಈ ರೀತಿ ಕೆಲವೊಂದು ಕಡೆ ನಾವೇನು ಮಾಡಬೇಕಾಗತ್ತೆ ರಾಜಿ ಆಗ್ಬೇಕಾಗತ್ತೆ ಬಿಟ್ಕೊಡ್ಬೇಕಾಗತ್ತೆ ನನ್ನ ಒಳಿತಿಗಾಗಿ ನನ್ನ ಪರಿವಾರ ನನ್ನ ಆರೋಗ್ಯ ನನ್ನ ಸಮಾಜದ ಒಳಿತಿಗಾಗಿ ನಾನು ಇದೆಲ್ಲ ಒಂದು ಮೂಲ ತತ್ವಗಳ ಮೇಲೆ ಗಮನ ಹರಿಸ್ಬೇಕಾಗತ್ತೆ ಇದು ಒಂದು ದಿನದಲ್ಲಿ ಬೆಳೆಸ್ಕೊಳ್ಳುವ ಅಭ್ಯಾಸ ಅಲ್ಲ ದಿನೇ ದಿನೇ ನಮ್ಮ ಒಂದು ಮನೋಬಲ ನಮ್ಮಲ್ಲಿರುವ ಒಂದು ದೃಢತೆ ಏನು ಮಾಡುತ್ತೆ ಈ ಒಂದು ಅಭ್ಯಾಸಗಳನ್ನು ನಿಜ ಜೀವನದಲ್ಲಿ ನಾವು ನಿರಂತರ ಬೆಳೆಸ್ಕೊಳ್ಳಿಕ್ಕೆ ನಮಗೆ ಸಹಯೋಗ ಕೊಡುತ್ತೆ ಈ ರೀತಿ ಉತ್ತಮ ಸಮಯ ನಿರ್ವಹಣೆಯನ್ನು ಈ ಕೆಲವು ಅಭ್ಯಾಸಗಳ ಒಂದು ಪರಿವರ್ತನೆಯಿಂದ ನಾವು ತಂದಾಗ ನಮ್ಮ ಸಮಯ ಅಷ್ಟೇ ಉಳಿತಾಯ ಆಗಲ್ಲ ಯಾಕಂದರೆ ನಾವು ಕೆಲಸ ಹೆಚ್ಚು ಕಡಿಮೆ ಮಾಡಿದ್ರೆ ನಮ್ಮ ಜೊತೆಯಲ್ಲಿರೋರಿಗೂ ಟೈಮ್ ವೇಸ್ಟ್ ಆಗುತ್ತೆ ನಮ್ಮ ಜೊತೆ ಅವ್ರ ಟೈಮು ಉಳಿತಾಯ ಆಗಿರುತ್ತೆ ನಾವೂ ಸಂತೋಷವಾಗಿರ್ತೀವಿ ಅವ್ರೂ ಸಂತೋಷವಾಗಿ ಇಡಬಹುದು ಜೀವನದಲ್ಲಿ ಒಂದು ಶಿಸ್ತು ಸಂಯಮ ನಿಯಮ ಅನ್ನೋದು ಆಚರಣೆಯಲ್ಲಿ ಬರುತ್ತೆ ಸೊ ಯಾವಾಗ ಏನು ನಷ್ಟ ಆಗಲ್ವೋ ಅವಾಗ ಶಾಂತಿಯ ಸಂಪನ್ನ ಸಮೃದ್ಧ ಬದುಕು ಸಹ ನಾವು ಅನುಭವ ಮಾಡಬಹುದು ಸೊ ಈ ಒಂದು ಕೆಲವು ವಿಚಾರಗಳು ಸಮಯದ ನಿರ್ವಹಣೆಯ ಬಗ್ಗೆ ನಾವು ಗಮನ ಕೊಡಬೇಕಾಗಿದೆ ಸೊ ಈ ಸಮಯದ ನಿರ್ವಹಣೆ ಮಾಡ್ತಾ ಅನೇಕ ಟಾರ್ಗೆಟ್ಸ್ ಗುರಿಗಳೇನಿದೆ ಆ ಗುರಿಗಳನ್ನು ನಾವು ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಅದನ್ನು ಒಂದು ಕ್ರಮವಾಗಿ ನಾವು ಅದನ್ನು ಮಾಡಿದಾಗ ಉತ್ತಮ ಒಂದು ನಿರ್ವಹಣಾ ಸಾಮರ್ಥ್ಯ ನಾವು ಬೆಳೆಸ್ಕೋಬೋದು ಅನೇಕರಿಗೆ ಮಾದರಿಯಾಗಿ ಬಾಳ್ಬೋದು ಈ ಜಗತ್ತನ್ನು ಒಂದು ಸವ್ಯವಸ್ಥಿತ ರೂಪದಲ್ಲಿ ನಡೆಸಲಿಕ್ಕೆ ನಾವೊಂದು ವಿಶ್ವಕ್ಕೆ ನಮ್ಮ ಕಡೆಯಿಂದ ಸಹಯೋಗ ಕೊಡ್ಬೋದು ಈ ಕೆಲವೊಂದು ವಿಚಾರಗಳಿಂದ ಇವತ್ತಿನ ಈ ಸಂಚಿಕೆ ಏನಿದೆ ಉತ್ತಮ ಸಮಯ ಮತ್ತು ಗುರಿಗಳ ನಿರ್ವಹಣೆ ಈ ಕೆಲವೊಂದು ವಿಚಾರಗಳ ಒಂದು ಮಂಡನೆ ತಮ್ಮೆದುರುಗಡೆ ಏನಾಗಿದೆ ಈ ಕೆಲವೊಂದು ವಿಚಾರಗಳಿಗೆ ನಾನು ವಿರಾಮ ಇಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ನಮಸ್ಕಾರ ಧನ್ಯವಾದಗಳು